ಹೇಳಿ ಹೇಳಿಲ್ಲ. ಇಂತಿರುಗಿ ಸ್ವಲ್ಪ ನಾವು ಸಾಂಪ್ರದಾಯಿಕವಾಗಿ ಆಳುಗಳ ಮೂಲಕ ನಾವು ನಾಟಿ ಮಾಡಿಸ್ತಾ ಇದ್ವಿ, ಆದರೆ ಅದು ಹೆಚ್ಚು ಖರ್ಚು ಅಂತ ಕಾಣಿಸ್ತು. ಇತ್ತೀಚೆಗೆ ನಮ್ಮ ಧರ್ಮಸ್ಥಳದ ಕ್ಷೇತ್ರದಿಂದ ನಮ್ಮ ಕಾರ್ತಿಕ್ ಸರ್ ಕೃಷಿ ಯೋಜನೆಯನ್ನ ಯಂತ್ರಶ್ರೀ ಯೋಜನೆ ತಂದು ಆ ಯಂತ್ರಗಳ ಮೂಲಕ ನಾಟಿ ಮಾಡಿಸೋ ನಿಮಗೆ ಉಳಿತಾಯ ಆಗುತ್ತೆ ಅಂದರು. ಹಾಗಾಗಿ ನಾವು ಅದನ್ನು ಉಳಿತಾಯ ಮಾಡೋಕ್ಕೋಸ್ಕರನೇ ಆ ಯಂತ್ರ ಯೋಜನೆಯನ್ನ ಸಾಲ್ ನಾಟಿ ಹಾಕ್ಸಿದ್ವಿ. ಸಾಲ್ ನಾಟಿಯಲ್ಲಿ ನಮಗೆ ಹೆಚ್ಚು ದುಡ್ಡು ಉಳಿತಾಯ ಆಯಿತು. ಈ ಕೃಷಿಯಲ್ಲಿ ಒಟ್ಟಾರೆ ನಮಗೆ ಹೆಚ್ಚು ಉಳಿತಾಯ ಆಗಿದೆ. ಹೇಗೆ ಅಂದರೆ, 5 ಕುಂಟೆಗೆ ನಾವು ಭತ್ತ ಚೆಲ್ತಾ ಇದ್ವಿ ಮತ್ತು ಸಾಂಪ್ರದಾಯಿಕವಾಗಿ, ಈಗ 1 ಕುಂಟೆಯಲ್ಲಿ ಟ್ರೈಗಳ ಮೂಲಕ ಚೆಲ್ಲಿ ಆ 1 ಕುಂಟೆಯಿಂದ ಬಂದಂಥ ಟ್ರೈನಿಂದ ಪೈರ್ನ ತೆಗೆದು ಸಾಲ ನಾಟಿಗೆ ಹಾಕಿ ಬೆಳೆಸಿದ್ದೀವಿ. ಆಮೇಲೆ ಇದಕ್ಕೂ ಅದಕ್ಕೂ 2019 ಇಂಟ್ರೆಸ್ಟ್ರಿ ಅಂತ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ವು. ಅದು ಏನಂದರೆ, ರೈತರಿಗೆ ಖರ್ಚು ಮತ್ತು ಕೂಲಿ ಆಳುಗಳ ಅಭಾವ ಹೆಚ್ಚಾಗಿದ್ದ ಕಾರಣ ಅದು ಕೂಲಿ ಆಳುಗಳು ಮತ್ತು ಖರ್ಚು ಕಡಿಮೆ ಆಗುವ ಉದ್ದೇಶದಿಂದ ನಾವು ಮಾಡಿದ್ವಿ ಇಂಟ್ರೆಸ್ಟ್ರಿ ಅಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಕೂಡುಕುಪ್ಪಿಯಾದಂಥ ಲೋಕೇಶ್ ಅವರು ಇದ್ದರು. ಆ ಲೋಕೇಶ್ ಅವರು ರೈತರನ್ನು ಭೇಟಿ ಮಾಡಿ ಅವರಿಗೆ ಕನ್ವಿನ್ಸ್ ಮಾಡಿದ್ವು ಭತ್ತ ಬೇಸಾಯ ಯಾವ ಥರ ಮಾಡಬೇಕು, ಮತ್ತು ಈ ಇಂಟ್ರೆಸ್ಟ್ರಿ ಮಾಡೋದ್ರಿಂದ ಇಳುವರಿ ಮತ್ತು ಆದ ಖರ್ಚು ಮತ್ತು ಕೂಲಿ ಆಳುಗಳ ಕಡಿಮೆ ಆಗ್ತಾರೆ ಅನ್ನೋ ಉದ್ದೇಶದಿಂದ ಅವರಿಗೆ ಕನ್ವಿನ್ಸ್ ಮಾಡಿ ಅವರಿಂದ ನಮ್ಮನ್ನು